ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೀಗ ಕನ್ಫರ್ಮೇಷನ್ ಆಗಿದೆ, ನಾಳೆ ಅಂದರೆ ಮಂಗಳವಾರ ಬೆಂಗಳೂರು ಬಂದ್ ಆಗ್ತದೆ. ಸೆಪ್ಟೆಂಬರ್ 29 ತಾರೀಕು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಆದೇಶ ಹೊರಡಿಸಿದ್ದಾರೆ. ಸ್ನೇಹಿತರ ಎಚ್ಚರ ಆಗಿರಲಿ, ನಾಳೆ ಬೆಂಗಳೂರಿಗೆ ಬಂದಕ್ಕೆ ಕೋರಿದ್ದಾರೆ. ಅದರ ಅನ್ವಯ ಸಾಕಷ್ಟು ಸಂಘಟನೆಗಳು ಇದಕ್ಕೆ ಬೆಂಬಲ ಕೋರಿದೆ. ಏನಾದರೂ ನಿಮಗೆ ಕೆಲಸ ಇದ್ದರೆ ಇವತ್ತೇ ನೀವು ಅದನ್ನು ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದ್ಗೆ ಏನು ಕಾರಣ ಏನು ಏನಿರುತ್ತೆ ಏನಿರಲ್ಲ ಅದರ ಬಗ್ಗೆ ಡೀಟೇಲ್ ಆಗಿರೋಣ. ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಕಾವೇರಿ ರಿವರ್ ಇಶ್ಯೂ ಕಾರಣ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಆ ತೀರ್ಪಿನ ವಿರುದ್ಧ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೀತಾ ಇದೆ. ನಿಮಗೆ ಗೊತ್ತಿರೋ ಹಾಗೆ ಕಾವೇರಿ ನಮ್ಮ ಜಲ, ನಮ್ಮ ನಾಡು, ನಮ್ಮ ನಾಡು ನುಡಿ ಬಗ್ಗೆ ಬಂದರೆ ಕನ್ನಡ ಪರ ಹೋರಾಟಗಾರರು ಅದಕ್ಕೆ ಬೆಂಬಲ ಕೊಡಲೇಬೇಕಾಗುತ್ತೆ. ಅದರ ಅನ್ವಯ ಕನ್ನಡಿಗರಿಗೆ ಸಾಕಷ್ಟು ಮೋಸ ಆಗಿದೆ. ಏನಂದರೆ ನಮ್ಮ ಹತ್ರ ನೀರಿಲ್ಲ, ಬರ ಬಂದಿದೆ, ಮಳೆ ಸಮಸ್ಯೆ, ಸಾಕಷ್ಟು ಸಮಸ್ಯೆ, ಬರಗಾಲ ಬಂದಿದೆ. ಅದರ ನಡುವೆ ನಮಗೆ ನೀರಿಲ್ಲದಿದ್ದರೂ ಕೂಡ ತಮಿಳುನಾಡಿಗೆ ನೀರಿಸಬೇಕು, ಪ್ರತಿನಿತ್ಯ 5000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಆದೇಶದ ಅನ್ವಯ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಮಲ್ಲ ನೀರಿಲ್ಲ, ಇದ್ಯಾವ ರೀತಿ ತೊಂದರೆ ನೋಡಿ. ಇದರ ಅನ್ವಯ ಕರ್ನಾಟಕ ಬಂದ್ ಮಾಡ್ತಾ ಇದ್ದಾರೆ, ನಾಳೆ ಬೆಂಗಳೂರು ಬಂದ್ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಬಹುತೇಕ ಎಲ್ಲ ಸೇವೆಗಳು ಬಂದ್ ಆಗುವ ಸಾಧ್ಯತೆ ಇದೆ. ಇದಕ್ಕೆ ಪೂರಕ ಏನು ಎನ್ನುವ ಹಾಗೆ ಪ್ರೈವೇಟ್ ಅಂದರೆ ಪ್ರೈವೇಟ್ ಬಸ್ಗಳು ಅವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಓಲೋ ಓಬರ್ ಟ್ಯಾಕ್ಸಿ ಅವರು ಬೆಂಬಲ ಕೊಟ್ಟಿದ್ದಾರೆ, ಆಟೋ ಡ್ರೈವರ್ಸ್ ಬೆಂಬಲ ಕೊಟ್ಟಿದ್ದಾರೆ, ಬೀದಿ ಬದಿ ವ್ಯಾಪಾರಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ, ನಾವು ಇದನ್ನು ತೆಗೆಯಲ್ಲ ಅಂತ. ಅದೇ ರೀತಿ ಸರ್ಕಾರಿ ಕಚೇರಿಗಳು ಆಲ್ಮೋಸ್ಟ್ ಕೂಡ ಬಂದ್ ಆಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಕ್ಲಾರಿಟಿ ನಿಮಗೆ ಸಿಗುತ್ತೆ, ನಾನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಅದೇ ರೀತಿ ಸರ್ಕಾರಿ ಕಚೇರಿಗಳಾಯಿತು, ಶಾಲೆಗಳು ಕೂಡ ಬಹುತೇಕ ಬಂದ್ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಸರ್ಕಾರಿ ನೌಕರಿಗಳು BBMP ನೌಕರಿಗಳು ಕೂಡ ಬೆಂಬಲ ಕೊಡುವ ಸಾಧ್ಯತೆ ಇರೋ ಕಾರಣ ಸರ್ಕಾರಿ ಕಚೇರಿಗಳು ಕೂಡ ಬಂದ್ ಆಗುವ ಸಾಧ್ಯತೆ ಹೆಚ್ಚಿದೆ. BMTC ಮತ್ತು ರೀತಿ KSRTC ಡ್ರೈವರ್ಗಳು, KSRTC ಹಲವು ಕರ್ನಾಟಕ ಬರುತ್ತೆ, ಅದು ನಾಟ್ ಏನು ಪ್ರಾರಂಭ ಆಗಲ್ಲ ಅನ್ಕೋತೀನಿ. ಬಟ್ BMTC ನೌಕರರು ಕೂಡ ಬೆಂಬಲ ಕೊಟ್ಟಿದ್ದಾರೆ, ಅವರು ಕೂಡ ಹಾಜರಾಗುವ ಸಾಧ್ಯತೆ ಡೌಟು, ಅಲ್ಲಿ BMTC ಕೂಡ ಬಂದ್ ಆಗುತ್ತೆ. ಶಾಲಾ ಕಾಲೇಜುಗಳು ಆಲ್ಮೋಸ್ಟ್ ಡೌಟ್ ಅಂತ ಹೇಳುತ್ತಿದ್ದಾರೆ, ಬಟ್ ಕನ್ಫರ್ಮೇಷನ್ ಬಂದಿಲ್ಲ, ನಿಮ್ಗೆ ಕನ್ಫರ್ಮೇಷನ್ ಬರುತ್ತೆ. ಆಲ್ಮೋಸ್ಟ್ ಐ ಥಿಂಕ್ ಆಲ್ಮೋಸ್ಟ್ ಡೌಟ್ ಶಾಲಾ ಕಾಲೇಜುಗಳು ನಾಳೆ ಓಪನ್ ಆಗೋದು ಆಲ್ಮೋಸ್ಟ್ ಡೌಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಬ್ಯಾಂಕ್ಗಳು ಯಾವುದೇ ಅಪ್ಡೇಟ್ ಬಂದಿಲ್ಲ, ಬ್ಯಾಂಕ್ಗಳು ಕೂಡ ಸಾಧ್ಯತೆ ಕಡಿಮೆ. ಯಾಕಂದರೆ ಎಲ್ಲ ಬಂದಾದರೆ ಜನರಿಗೆ ಬ್ಯಾಂಕ್ಗೆ ಹೋಗೋಕ್ಕೆ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಆಗುತ್ತೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ. ಇದರ ಬಗ್ಗೆ ಜನರಿಗೆ ಗೊತ್ತಾಗಲಿ, ಅರಿವು ಮೂಡಿಸೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.